ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋಂಥ ನ್ಯಾಚುರಲ್ ಹೋಮ್ ಮೇಡ್ ಹೇರ್ ಡೇಯನ್ನು ತೊಗೊಂಡು ಬಂದಿದ್ದೀನಿ. ತಿಂಗಳಾದರೂ ಕೂಡ ಕೂದಲು ಕಪ್ಪಾಗಿಯೇ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ? ಹಾಗಾದರೆ ಈ ಒಂದು ವಿಡಿಯೋ ನಿಮಗಾಗಿ. ತಿಂಗಳಲ್ಲ, 6 ತಿಂಗಳು ವರ್ಷಗಳಾದರೂ ಕೂಡ ನಮ್ಮ ಕೂದಲು ತುಂಬ ಬೇಗನೆ ಬಿಳಿಯಾಗೋದಿಲ್ಲ. ಈ ಒಂದು ನ್ಯಾಚುರಲ್ ಹೇರ್ ಡೇಯನ್ನು ನಾವು ಅಪ್ಲೈ ಮಾಡ್ತಾ ಬರುವುದರಿಂದ, ಇನ್ನು ಇದನ್ನು ಹಚ್ಚುತ್ತಾ ಬರೋದರಿಂದ ನಮ್ಮ ಕೂದಲಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಆಗೋದಿಲ್ಲ. ಇನ್ನು ವೈಟ್ ಹೇರ್ಸ್ ಆಗ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ, ತುಂಬ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. ಗ್ರೋತ್ ಅಂತೂ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಇವತ್ತಿನ ಹೋಮ್ ರೆಮಿಡಿ. ಜೊತೆಗೆ ಕೂದಲು ಉದುರ್ತಾ ಇದ್ದರೆ ಅದನ್ನು ಕೂಡ ತುಂಬ ಬೇಗನೆ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ನ್ಯಾಚುರಲ್ ಹೇರ್ ಡೈ ಅಂತಲೇ ಹೇಳ್ಬೋದು. ಇನ್ನು ನಾವಿಲ್ಲಿ ನ್ಯಾಚುರಲ್ ಆಗಿರೋಂಥ ಬೀಟ್ರೋಟನ್ನು ಬಳಸ್ಕೊಂಡು ಈ ಒಂದು ಹೇರ್ ಡೈಯನ್ನು ಮಾಡ್ಕೋತಾ ಇದ್ದೀವಿ. ಬೀಟ್ರೋಟ್ ಬಳಸಿದ್ರೂ ಕೂಡ ನೀವು ಈ ಒಂದು ಕಲ್ಲರನ್ನು ನೋಡ್ಬೋದು, ಎಷ್ಟು ಕಪ್ಪಾಗಿ ಬಂದಿದೆ ಅಂತೇಳಿ. ಅದರ ಜೊತೆಗೆ ಎಲ್ರಿಗೂ ಗೊತ್ತಿದೆ, ದಾಸವಾಳದ ಎಲೆ ಎಷ್ಟು ಒಂದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂತೇಳಿ. ಬೀಟ್ರೂಟು ಮತ್ತು ದಾಸವಾಳವನ್ನು ಬಳಸ್ಕೊಂಡು ಇವತ್ತಿನ ನ್ಯಾಚುರಲ್ ಆಗಿರೋಂಥ ಈ ಒಂದು ಹೋಮ್ ಮೇಡ್ ಹೇರ್ ಡೈಯನ್ನು ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು. ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ, ಈ ಒಂದು ನ್ಯಾಚುರಲ್ ಆಗಿರುವಂಥ ಹೋಮ್ ಮೇಡ್ ಹೇರ್ ಡೈಯನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ತಗೋತಾ ಇದ್ದೀನಿ ಬೀಟ್ರೂಟು. ನೋಡಿ, ಈ ಒಂದು ಸಣ್ಣ ಬೀಟ್ರೂಟಲ್ಲಿ ಒಂದು ಅರ್ಧ ಭಾಗದಷ್ಟು ಬೀಟ್ರೂಟನ್ನು ತೊಗೊಂಡ್ರೆ ಸಾಕಾಗುತ್ತೆ. ಈ ಒಂದು ಬೀಟ್ರೂಟ್ ಏನಿದೆ, ಇದರ ಒಂದು ನ್ಯಾಚುರಲ್ ಕಲರು ನಮ್ಮ ಕೂದಲಿಗೆ ಒಂದು ಒಳ್ಳೆಯ ಬಣ್ಣವನ್ನು ನೀಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಗ್ರೋತನ್ನು ಹೆಚ್ಚಿಸಲಿಕ್ಕೆ, ಅದರ ಜೊತೆಗೆ ಏನು ಉದುರ್ತಾ ಇರುತ್ತೆ ಆ ಒಂದು ಉದುರುವಂಥದ್ದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಇನ್ನು ಏನು ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ವಿಪರೀತವಾಗಿ, ಆ ಒಂದು ವೈಟ್ ಹೇರ್ಸನ್ನು ಕಡಿಮೆ ಮಾಡಿ ಇರುವಂತಹ ಬಿಳಿ ಕೂದಲಿಗೆ ನ್ಯಾಚುರಲ್ ಆಗಿರುವಂಥ ಒಂದು ಒಳ್ಳೆಯ ಬಣ್ಣವನ್ನು ನೀಡಲಿಕ್ಕೆ ಈ ಒಂದು ಬೀಟ್ರೂಟು ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ನಾನು ತೊಗೊಂಡಿರುವಂಥ ಒಂದು ಅರ್ಧ ಭಾಗದಷ್ಟು ಬೀಟ್ರೂಟ್ ಏನಿದೆ, ಇದನ್ನು ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದುಬಿಟ್ಟು ಅದಾದ ನಂತರ ಅದನ್ನು ಈ ರೀತಿಯಾಗಿ ಸಣ್ಣದಾಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇದರ ಜೊತೆಗೆ ನಾನಿಲ್ಲಿ ಒಂದು ಬೆಟ್ಟದ ನೆಲ್ಲಿಕಾಯನ್ನು ತೊಗೋತಾ ಇದ್ದೀನಿ. ಅದನ್ನು ಸಹ ಒಮ್ಮೆ ನೀಟಾಗಿ ತೊಳೆದ್ಬಿಟ್ಟು ನಂತರ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಬೀಜ ಇರುತ್ತೆ, ಅದನ್ನು ತೆಗೆದ್ಬಿಟ್ಟು ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಳ್ಬೇಕು. ಇನ್ನು ಈ ಒಂದು ನೆಲ್ಲಿಕಾಯಿ ಏನಿದೆ, ಇದು ಸಹ ಅಷ್ಟೇ, ಯಾರಿಗೆ ತುಂಬ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲಾಗ್ತಾ ಇರತ್ತೆ, ಗ್ರೋತು ಕಡಿಮೆ ಇರುತ್ತೆ, ಉದುರುತ್ತಾ ಇರತ್ತೆ, ಆ ರೀತಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ನೋಡಿ, ನಾನು ಕಟ್ ಮಾಡಿರುವಂಥ ಬೀಟ್ರೂಟು ಮತ್ತು ಈ ಒಂದು ನೆಲ್ಲಿಕಾಯಿ ಏನಿತ್ತು ಎರಡನ್ನೂ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಒಂದು ಮುಷ್ಟಿಯಾಗುವಷ್ಟು ಕರಿಬೇವಿನ ಎಲೆಗಳನ್ನು ಸಹ ನಾನಿಲ್ಲಿ ತಗೋತಾ ಇದ್ದೀನಿ. ಇನ್ನು ಯಾರಿಗೆ ತುಂಬ ಒಂದು ಚಿಕ್ಕ ಹೆಚ್ಚಿಗೆ ಬಿಳಿ ಕೂದಲಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ, ಖಂಡಿತವಾಗ್ಲೂ ಅವರು ಎಣ್ಣೆಗಳಲ್ಲಿ, ಹೇರ್ ಪ್ಯಾಕ್ಗಳಲ್ಲಿ, ಈ ರೀತಿ ನ್ಯಾಚುರಲ್ ಡೈಗಳಲ್ಲಿ, ಅದರ ಜೊತೆಗೆ ನಮ್ಮ ಆಹಾರದಲ್ಲೂ ಕೂಡ ಹೆಚ್ಚಾಗಿ ನಾವು ಕರಿಬೇವನ್ನು ಬಳಸ್ತಾ ಬರೋದ್ರಿಂದನೂ ಕೂಡ ಬಿಳಿ ಕೂದಲು ತುಂಬ ಬೇಗನೆ ಆಗೋದನ್ನು ತಡೆಗಟ್ಕೋಬೋದು. ಜೊತೆಗೆ ಆಗಿರೋದಕ್ಕೆ ಒಳ್ಳೆಯ ಬಣ್ಣವನ್ನು ನಿಧಾನವಾಗಿ ನೀಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಗ್ರೋತನ್ನು ಹೆಚ್ಚಿಸ್ತಾ ಹೋಗುತ್ತೆ, ಉದುರೋದನ್ನು ಕಡಿಮೆ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಯಾರಿಗೆ ವಿಪರೀತವಾಗಿ ಕೂದಲಿನ ಬೆಳವಣಿಗೆ ಹೆಚ್ಚಾಗಬೇಕು, ಹೆಚ್ಚಾಗಿ ನಮ್ಮ ಆಹಾರದಲ್ಲೂ ಕೂಡ ನಾವು ಕರಿಬೇವು ಮತ್ತು ಈ ಒಂದು ಬೀಟ್ರೋಟ್ ಆಗಿರ್ಬೋದು ಅಥವಾ ನಲ್ಲಿಕಾಯಿನ ಹೆಚ್ಚಾಗಿ ಬಳಸೋದ್ರಿಂದ ಖಂಡಿತವಾಗ್ಲೂ ಸಾಧ್ಯ ಆಗ್ತಾ ಹೋಗುತ್ತೆ. ನೋಡಿ, ನಾನು ಈ ನಲ್ಲಿಕಾಯಿ, ಬೀಟ್ರೂಟು ಮತ್ತು ಕರಿಬೇವಿನ ಎಲೆಗಳೇನಿತ್ತು ಅದಷ್ಟನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡು ಈ ರೀತಿ ರುಬ್ಬಿ ಅದರ ರಸವನ್ನು ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಬೀಟ್ರೂಟ್ ರಸವನ್ನು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ನಂತರ ಮುಖ್ಯವಾಗಿ ಬೇಕಾಗಿರುವಂಥ ಪದಾರ್ಥ ಅಂದರೆ ಅದು ದಾಸವಾಳದ ಎಲೆಗಳು. ಯಾರಿಗೆ ಗ್ರೋತ್ ಕಡಿಮೆ ಇರುತ್ತೆ, ಉದುರ್ತಾ ಇರುತ್ತೆ, ಸಾಫ್ಟ್ ಇಲ್ಲ, ಹೊಳಪಿಲ್ಲ, ತುಂಬ ಡಲ್ಲಾಗಿದೆ, ವಿಪರೀತವಾಗಿ ನಮ್ಮ ಕೂದಲು ಮಧ್ಯದಲ್ಲಿ ಕಟ್ಟಾಗ್ತಾ ಇದೆ, ಸೀಳು ಕೂದಲಾಗ್ತಾ ಇದೆ, ತುಂಬ ಚಿಕ್ಕ ಹೆಚ್ಚಿಗೆ ನಮಗೆ ವೈಟ್ ಹೇರ್ಸಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ, ತಲೆ ತುಂಬ ಬಿಳಿ ಕೂದಲಾಗಿದೆ ಅಂದರೆ ಅಂಥವರಿಗೆ ಇದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಈ ಒಂದು ದಾಸವಾಳದ ಹೂವಿನ ಎಲೆಯ ಏನು ಹೇರ್ ಪ್ಯಾಕನ್ನು ನಾವು ಅಥವಾ ಎಣ್ಣೆಗಳನ್ನು ಪದೇ ಪದೇ ಅಪ್ಲೈ ಮಾಡ್ತಾ ಬರೋದ್ರಿಂದ ಬಿಳಿ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು ಹಿಡಿಯಾಗುವಷ್ಟು ದಾಸವಾಳದ ಎಲೆಗಳನ್ನು ಒಮ್ಮೆ ನೀಟಾಗಿ ತೊಳೆದ್ಬಿಟ್ಟು ನಂತರ ಅದನ್ನು ಸಣ್ಣದಾಗಿ ರೀತಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಯಾರಿಗೆ ಹೇರ್ ಗ್ರೋತೇ ಆಗ್ತಾ ಇಲ್ಲ, ನಮ್ಮ ಕೂದಲು ತುಂಬ ಡಲ್ಲಾಗಿದೆ, ರಫ್ ಆಗಿದೆ ಅಂದರೆ ಖಂಡಿತವಾಗ್ಲೂ ಇದನ್ನು ಬಳಸ್ತಾ ಬನ್ನಿ. ಇದು ತುಂಬ ಸಾಫ್ಟ್ ಮಾಡುತ್ತೆ, ಇನ್ಸ್ಟೆಂಟಾಗಿ ಹೊಳಪನ್ನು ನೀಡುತ್ತೆ, ಅದು ಅಲ್ಲದೇ
ಶಾಂಪೂ ರೀತಿ ಕೂಡ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಜಿಡ್ಡು ಕೊಳೆ ಅಂಶವನ್ನು ತೆಗೆದು ಹಾಕಿ ತುಂಬ ಸಾಫ್ಟು ಹೊಳೆಯುವಂತೆ ಮಾಡುತ್ತೆ. ಜೊತೆಗೆ ಬಿಳಿ ಕೂದಲಿಗೆ ಇದು ದಿವ್ಯ ಔಷಧಿಯಾಗಿ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ. ನೋಡಿ, ನಾನು ತೊಗೊಂಡಿರುವಂಥ ದಾಸವಾಳದ ಎಲೆಗಳನ್ನು ಒಂದು ಮಿಕ್ಸಿ ಜಾರಿಗೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ಕಾಫಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ಫಿಲ್ಟರ್ ಕಾಫಿ ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು. ಯಾವುದಾದ್ರೂ ಸರಿ 1 ಟೀಸ್ಪೂನ್ ಆದರೆ ಸಾಕಾಗುತ್ತೆ. ಈ ಒಂದು ಕಾಫಿ ಕೂಡ ಅಷ್ಟೇ ಒಳ್ಳೆಯ ಬಣ್ಣವನ್ನು ನೀಡೋದಲ್ಲದೆ ಕೂದಲಿಗೆ ಒಳ್ಳೆ ಹೊಳಪನ್ನು ನೀಡುತ್ತೆ, ತುಂಬ ಸಾಫ್ಟ್ ಮಾಡುತ್ತೆ, ಹೊಳೆಯುವಂತೆ ಮಾಡ್ತಾ ಹೋಗುತ್ತೆ. ಇನ್ಸ್ಟೆಂಟಾಗಿ ಒಂದೊಳ್ಳೆ ಸಾಫ್ಟ್ನೆಸ್ಸು ನಮ್ಮ ಕೂದಲಿಗೆ ಬರ್ತಾ ಹೋಗುತ್ತೆ. ನೋಡಿ, ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ಇದನ್ನು ಸಣ್ಣಗೆ ನಾನು ರುಬ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆಗೆ 1 ಕಪ್ ಆಗುವಷ್ಟು ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ನೀವಿಲ್ಲಿ ಮೆಹಂದಿ ಪೌಡರನ್ನು ತೊಗೊಳ್ಳಿ. ನಾನಿಲ್ಲಿ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ನಿಮ್ಮ ಹೇರ್ ಲೆಂತು ಕಡಿಮೆ ಇದೆ ಅಂದರೆ ಕಡಿಮೆ ತೊಗೊಳ್ಳಿ, ತುಂಬ ಉದ್ದ ಇದೆ, ತುಂಬ ದಟ್ಟವಾಗಿದೆ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ತೊಗೊಳ್ಬೋದು. ಮೊದಲೇದಾಗಿ ನಾನಿಲ್ಲಿ ಮೆಹಂದಿ ಪೌಡರನ್ನು ಹಾಕ್ಕೊಂಡು ಅದಾದ ನಂತರ ಬೀಟ್ರೂಟ್ ರಸ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಈ ಒಂದು ಮಿಶ್ರಣವನ್ನು ಗಂಟುಗಳಿರಬಾರ್ದು ಆ ರೀತಿ ನೀಟಾಗಿ ಕಲಿಸ್ಕೊಳ್ಬೇಕು. ಅದು ಕಲಿಸಿದ್ದಾದಮೇಲೆ ನಾವು ಮೊದಲೇನು ರುಬ್ಬಿಟ್ಕೊಂಡಿದ್ವಲ್ಲ ದಾಸವಾಳದ ಆ ಒಂದು ಸೊಪ್ಪಿನ ಮಿಶ್ರಣ ಏನಿತ್ತು ಅದನ್ನು ಕೂಡ ಸೇರಿಸ್ಕೊಂಡು ನೋಡಿ ಈ ರೀತಿ ಕಲಿಸ್ಕೊಳ್ಬೇಕು. ನೋಡಿ, ತುಂಬ ತೆಳುನೂ ಅಲ್ಲದೇ, ತುಂಬ ಗಟ್ಟಿಯಾಗೂ ಅಲ್ಲದೇ ಈ ರೀತಿ ಕಲಿಸ್ಕೊಳ್ಬೇಕು. ನೋಡಿ, ಕಲಿಸ್ತಾನೆ ಇದರ ಒಂದು ಕಲ್ಲರನ್ನು ನೀವಿಲ್ಲಿ ನೋಡ್ಬೋದು. ಆ ಸೈಡಲ್ಲೆಲ್ಲ ಇನ್ನು ಕಲಿಸ್ತಿದ್ದ ಹಾಗೆಯೇ ಎಷ್ಟು ಒಂದು ನ್ಯಾಚುರಲ್ ಆಗಿರುವಂಥ ಬಣ್ಣ ಬಿಟ್ಕೊಳ್ಳೋದಕ್ಕೆ ಶುರುವಾಗಿದೆ ಅಂಥೇಳಿ ಈ ರೀತಿ ಕಲಿಸಿ ನಾವು ಇದನ್ನು ರಾತ್ರಿ ಪೂರ ಇಡಬೇಕು. ಒಂದು 10-12 ಗಂಟೆವರೆಗೂ ಇದನ್ನು ನಾವು ನೆನೆಸಿಟ್ಕೊಳ್ಬೇಕು. ನೋಡಿ, ನಾನು ನಿನ್ನೆ ಸಂಜೆ ಕಲಿಸಿಟ್ಟಿದ್ದೆ, ಮಾರನೇ ದಿನ ಬೆಳಗ್ಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ಒಂದು ಇಡೀ ದಿನ ರಾತ್ರಿ ನಾನು ಇದನ್ನು ಹಾಗೆ ಬಿಟ್ಟಿದ್ದೆ. ನೀವು 10-12 ಗಂಟೆ ಅಥವಾ ಸಮಯ ಇತ್ತು ಅಂದರೆ ಒಂದು ದಿನ ಕೂಡ ಇದನ್ನು ಹಾಗೆ ಬಿಟ್ಟು ಮಾರನೇ ದಿನ ಹಚ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ಒಂದು ಡಾರ್ಕ್ ಕಪ್ಪು ಕಲರು ನಿಮ್ಮ ಕೂದಲಿಗೆ ಬರಲಿಕ್ಕೆ ಈ ಒಂದು ನ್ಯಾಚುರಲ್ ಡೈ ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಈ ಒಂದು ಡೈಯನ್ನು ನೀವು ಹಚ್ಚೋದಕ್ಕೆ ಶುರು ಮಾಡಿದ್ರಿ ಅಂದರೆ ಜನ್ಮದಲ್ಲಿ ಯಾವುದೇ ಒಂದು ಆ ಒಂದು ಕೆಮಿಕಲ್ ಡೈಯನ್ನು ಹಚ್ಚೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಇದು ತುಂಬ ನ್ಯಾಚುರಲ್ ಆಗಿರುವಂಥ ಪದಾರ್ಥಗಳಿಂದ ನಾವೇ ಮಾಡಿಕೊಂಡಿರೋದು. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಸು ನಮ್ಮ ಕೂದಲಿಗಾಗಲಿ ನಮ್ಮ ಸ್ಕಿನ್ನಿಗಾಗಲಿ ಖಂಡಿತವಾಗ್ಲೂ ಆಗೋದಿಲ್ಲ. ಜೊತೆಗೆ ಏನು ನಮ್ಮ ಬಿಳಿ ಕೂದಲಿರುತ್ತೆ ಅದನ್ನು ಇದು ನ್ಯಾಚುರಲಾಗಿ ಕಪ್ಪಾಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ನಾವೇನು ಕೆಮಿಕಲ್ ಡೈಯನ್ನು ಹಚ್ಕೊಂಡಾಗ ಕೂದಲು ಕಪ್ಪಾಗುತ್ತಲ್ಲ, ಅದೇ ರೀತಿಯಾಗಿ ಈ ಒಂದು ಡೈಯನ್ನು ಹಚ್ಕೊಂಡಾಗ ಕೂಡ ನಮ್ಮ ಕೂದಲು ಬಿಳಿ ಕೂದಲೇನಿರುತ್ತೆ ಅದು ತುಂಬ ಅಂದರೆ ತುಂಬಾ ಕಪ್ಪಾಗುತ್ತೆ. ತುಂಬ ಸಮಯಗಳವರೆಗೆ ಆ ಒಂದು ಕಪ್ಪು ಬಣ್ಣ ನಮ್ಮ ಕೂದಲಲ್ಲಿ ಖಂಡಿತವಾಗ್ಲೂ ಹಾಗೇ ಇರುತ್ತೆ. ಇನ್ನು ಈ ಒಂದು ಡೈಯನ್ನು ನಾನು ನನ್ನ ಕೂದಲಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಆ ಹಣೆಯ ಮೇಲ್ಭಾಗದಲ್ಲಿ, ನೆತ್ತಿಯ ಭಾಗದಲ್ಲಿ ಅಲ್ಲಲ್ಲೊಂದು ಬಿಳಿ ಕೂದಲಿದೆ. ಅದರ ಮೇಲ್ಗಡೆ ನಾನು ಮಾಡಿರುವಂಥ ಈ ಒಂದು ನ್ಯಾಚುರಲ್ ಡೈಯನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದನ್ನು ಹಚ್ಚಿಬಿಟ್ಟು 1-2 ಗಂಟೆನಾದರೂ ತಲೆಯಲ್ಲಿ ಹಾಗೆ ಬಿಟ್ಕೋಬೇಕು. ಅದಾದ ನಂತರ ಶಾಂಪೂನ ಏನೂ ಹಾಕಬಾರ್ದು. ಹಾಗೆಯೇ ನಾವು ಬರೀ ನೀರಲ್ಲಿ, ಉಗುರು ಬೆಚ್ಚಿಗಿರುವಂಥ ನೀರಲ್ಲಿ ಹಾಗೆಯೇ ಹೇರ್ ವಾಶನ್ನು ಮಾಡಿಕೊಂಡು ಮಾರನೇ ದಿನ ನಾವು ಬೇಕಿತ್ತು ಅಂದರೆ 1-2 ದಿನ ಹಾಗೆಯೇ ಬಿಟ್ಟು ನಂತರ ತಲೆಗೆ ಎಣ್ಣೆಯನ್ನು ಹಚ್ಕೊಳ್ಬೇಕು. ಅದಾದ ನಂತರ 1-3 ಗಂಟೆ ಬಿಡಿ ಅಥವಾ 1 ದಿನ ಹಾಗೆ ಬಿಟ್ಟು ನಂತರ ಶಾಂಪೂ ವಾಶನ್ನು ಮಾಡಿ ಅದರ ಒಂದು ರಿಸಲ್ಟ್ ಅನ್ನುವಂಥದ್ದು ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ. ಕೂದಲು ತುಂಬ ಅಂದರೆ ತುಂಬಾ ಕಪ್ಪಾಗಿರುತ್ತೆ, ಒಳ್ಳೆ ಕಪ್ಪು ಬಣ್ಣ ಬಂದಿರುತ್ತೆ, ಜೊತೆಗೆ ತುಂಬ ಸಾಫ್ಟ್ ಆಗಿರುತ್ತೆ, ಹೊಳೆಯೋದಕ್ಕೆ ಶುರುವಾಗಿರುತ್ತೆ ನಿಮ್ಮ ಕೂದಲು. ಜೊತೆಗೆ ಏನು ಉದುರ್ತಾ ಇರುತ್ತೆ ಅದು ಕೂಡ ತುಂಬ ಬೇಗನೆ ಕಂಟ್ರೋಲ್ ಆಗಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಗ್ರೋತ್ ಅಂತೂ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಇವತ್ತಿನ ಈ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ನಾವು ಕೆಮಿಕಲ್ ಡೈಗಳನ್ನು ಹಚ್ಕೊಂಡಾಗ ವಿಪರೀತವಾಗಿ ಸೈಡ್ ಎಫೆಕ್ಟ್ಸನ್ನು ಎದುರಿಸ್ತಾ ಇರ್ತೀವಿ. ಖಂಡಿತವಾಗ್ಲೂ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ನೀವೇ ಬಂದು ಕಮೆಂಟ್ ಮಾಡ್ತೀರಾ. ಈ ಒಂದು ವಿಡಿಯೋ ಇಷ್ಟಾಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ, ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.